ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು ಗುರುಜಿ. ನಿಮಗೂ ಕೂಡ ಶುಭಾಶಯಗಳಮ್ಮ. ವೀಕ್ಷಕರೇ, ಯುಗಾದಿ ಹಬ್ಬದಂದು ನಾವು ಪಂಚಾಂಗ ಪಠನವನ್ನು ಮಾಡ್ತೀವಿ ಹಾಗೂ ಪಂಚಾಂಗ ಪೂಜೆಯನ್ನು ಮಾಡ್ತೀವಿ. ಹಾಗೆಯೇ ಈ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಪಂಚಾಂಗ ಪೂಜೆಯನ್ನು ಮಾಡೋದ್ರ ಮೂಲಕ ಗುರುಜೋರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಗುರುಜೋರ ಹತ್ರ ಕೇಳ್ಕೊತೀನಿ. ಹೊಸ ಋಷಕ್ಕೆ ಹೊಸ ಕನಸಿಗೆ ಹೊಸ ವರುಷದ ಮುನ್ನುಡಿ, ಹೊಸ ಋಷಕ್ಕೆ ಹೊಸ ಕನಸಿಗೆ ಹೊಸ ವರುಷದ ಮುನ್ನುಡಿ. ಗುರುಜಿ, ಈಗಷ್ಟೇ ಪಂಚಾಂಗ ಪೂಜೆಯನ್ನು ಮಾಡಿದ್ವಿ. ಯುಗಾದಿ ಹಬ್ಬದ ದಿನ ಪಂಚಾಂಗ ಪೂಜೆನ ಯಾಕೆ ಮಾಡಬೇಕು ಗುರುಜಿ? ಪಂಚಾಂಗ ಅಂದ್ರೆ ಏನು ಗುರುಜಿ, ಹೇಳ್ಕೊಡ್ತೀರಾ? ಖಂಡಿತ. ಹೌದಮ್ಮ, ಪಂಚಾಂಗ ಎಂದ್ರೆ ಐದು ಅಂಗಗಳು. ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇತಿ ಪಂಚಾಂಗ. ತಿಥಿ ವಾರ ನಕ್ಷತ್ರ ಯೋಗ ಕರ್ಣಗಳೇ ಪಂಚಾಂಗಗಳು. ಈ ಪಂಚಾಂಗ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗ. ನಾವು ಮನೆಯಲ್ಲೇ ಯಾವುದೇ ಶುಭ ಶೋಭನ ಮಂಗಳ ಕಾರ್ಯಗಳನ್ನು ಮಾಡಬೇಕಾದ್ರೂ ಸಹ ಪಂಚಾಂಗವನ್ನು ನೋಡಿಕೊಂಡೇ ಮಾಡಬೇಕು. ಪಂಚಾಂಗವನ್ನು ನೋಡಿಕೊಂಡೇ ಮಾಡತಕ್ಕಂಥ ಸಂಪ್ರದಾಯ ನಮ್ಮ ಹಿಂದೂ ಪರಂಪರೆಯಲ್ಲಿದೆ. ಆದರೆ ಪಂಚಾಂಗದಲ್ಲಿ ಏನೇನೆಲ್ಲ ಸಿಗ್ತದೆ ವಿಚಾರ ಅಂತ ನಾವು ನೋಡಿದಾಗ, ಅಥವಾ ಜ್ಯೋತಿಷ್ಶಾಸ್ತ್ರದಲ್ಲಿ ಏನೆಲ್ಲ ವಿಚಾರಗಳು ಇರ್ತವೆ ಅಂತ ನಾವು ನೋಡಿದಾಗ, ಮನುಷ್ಯ ಹುಟ್ಟಿನಿಂದ ಚಟ್ಟದವರೆಗೂ ಇಷ್ಟೇ ವರ್ಷ ಬದುಕ್ತಾನೆ, ಅವನ ಆಯುಷ್ಯ ಈ ರೀತಿಯಾಗಿದೆ, ಇಷ್ಟಿಷ್ಟು ವರ್ಷಗಳಿಗೆ ಅವನ ಕಂಟಕಗಳು ಪ್ರಾಪ್ತಿ ಆಗ್ತವೆ ಅನ್ನುವಂಥದ್ದು ಜ್ಯೋತಿಷದಿಂದ ನಾವು ನಿಖರವಾಗಿ ತಿಳ್ಕೊಳ್ಬೋದು. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಆ ತಾಯಿ ಋತುವಾದ ಐದು ದಿನದಿಂದ 5, 7, 9, 11, 13, 15 ದಿನದಲ್ಲಿ ಗಂಡ ಹೆಂಡತಿ ಕೂಡುವಿಕೆ ಉಂಟಾದ್ರೆ ಹೆಣ್ಣು ಶಿಶು ಜನನ ಆಗ್ತದೆ. 6, 8, 10, 12, 14, 16 ದಿನದಲ್ಲಿ ಗಂಡ ಹೆಂಡತಿ ಕೂಡಿದರೆ ಗಂಡು ಶಿಶು ಜನನ ಆಗ್ತದೆ. ಆ ತಾಯಿ ರಾತ್ರಿ ಗಂಡ ಹೆಂಡತಿ ಕೂಡಿದಾಗ ಬೆಳಗ್ಗೆ ಸುಸ್ತನಿಸ್ತದೆ, ಆಯಾಸ ಉಂಟಾಗ್ತದೆ, ಆಗ ಗರ್ಭ ಧರಿಸಿದಾಳೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆ ಗರ್ಭ ಧರಿಸಿದ 280 ದಿನಕ್ಕೆ ಆ ಶಿಶು ಜನನ ಆಗ್ತದೆ. ನೋಡಿದ ಜ್ಯೋತಿಷ್ಯ ಶಾಸ್ತ್ರ ಕೂಸು ಹುಟ್ಟೋದಕ್ಕಿಂತ ಮುಂಚೆನೆ ಅವನ ಭವಿಷ್ಯವನ್ನು ಬರಿಬೋದು. ಅಂಶ ಆಯುರ್ದಾಯ ಮತ್ತು ಶುದ್ಧ ಆಯುರ್ದಾಯದಿಂದ ಅವನ ಆಯುಷ್ಯವನ್ನು ಸಹ ನಾವು ಕಂಡುಹಿಡಿಬೋದು. ಅವನ ಜೀವನ ಹೀಗೇ ನಡೀತದೆ, ಅವನು ದುಃಖಿತನಾಗ್ತಾನೆ, ಅವನು ಸುಖವಂತನಾಗ್ತಾನೆ ಅನ್ನುವಂಥದ್ದು ಅವ ಹುಟ್ಟೋದಕ್ಕಿಂತ ಮುಂಚೆನೆ ಸಹ ಜ್ಯೋತಿಷ್ಯಾಸ್ತ್ರದೊಳಗಡೆ ಬರಿಬೋದಂತೆ. ಅಷ್ಟು ವೈಜ್ಞಾನಿಕ ಸತ್ಯವಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ. ಆದ್ದರಿಂದನೇ ಇವತ್ತಿನವರೆಗೂ ಹಲವಾರು ಯೂನಿವರ್ಸಿಟಿಗಳಲ್ಲಿ ಜ್ಯೋತಿಷ್ಯವನ್ನ ಒಂದು ಶಾಸ್ತ್ರವನ್ನಾಗಿ ಮಾಡಿ ಅಧ್ಯಯನ ಮಾಡಿಸ್ತಾ ಇದ್ದಾರೆ. ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಈ ಭಾರತೀಯ ಜ್ಯೋತಿಷ್ಶಾಸ್ತ್ರ ವಿದೇಶದ ಯೂನಿವರ್ಸಿಟಿಯಲ್ಲಿ ಸಹ ಅಭ್ಯಾಸ ಮಾಡಬಹುದು. ನಾವು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಸಹ ಬೆಂಗಳೂರಲ್ಲಿ ಚಾಮರಾಜಪೇಟೆಯಲ್ಲಿ ಈ ವಿಶ್ವವಿದ್ಯಾನಿಲಯ ಇದೆ. ಜ್ಯೋತಿಷ್ಯ ಡಿಪ್ಲೊಮಾ ಕೋರ್ಸ್ಗಳು ಮತ್ತು ಜ್ಯೋತಿಷ್ಯ ಸರ್ಟಿಫಿಕೇಟ್ ಕೋರ್ಸ್ಗಳಂತ ಎರಡು ಕೋರ್ಸ್ಗಳನ್ನು ಸಹ ಯೂನಿವರ್ಸಿಟಿಗಳು ಓಪನ್ ಮಾಡಿದ್ದಾವೆ. ಯಾಕೆ ಜ್ಯೋತಿಷ್ಯದ ಬಗ್ಗೆ ಇಷ್ಟು ಮಾರ್ಮಿಕವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ, ಜ್ಯೋತಿಷ್ಯಾಸ್ತ್ರ ಸತ್ಯವಾಗಿರ್ತಕ್ಕಂಥ ಶಾಸ್ತ್ರ. ಎಲ್ಲೋ ಕೆಲವೊಂದು ಕಡೆ ಹೊಟ್ಟೆಪಾಡಿಗಾಗಿ ಜ್ಯೋತಿಷ್ಯಗಳು ಸುಳ್ಳು ಹೇಳ್ಬೋದು, ಆದರೆ ಜ್ಯೋತಿಷ್ಯ ಯಾವತ್ತೂ ಸಹ ಸುಳ್ಳು ಹೇಳೋಂಗಿಲ್ಲ. ಜ್ಯೋತಿಷ್ಯ ಈ ಬ್ರಹ್ಮನಿಗಿಷ್ಟೇ ವರ್ಷ ಆಯುಷ್ಯ, ಈ ಶಿವನಿಗಿಷ್ಟೇ ವರ್ಷ ಆಯುಷ್ಯ, ಈ ವಿಷ್ಣುಗಿಷ್ಟೇ ವರ್ಷ ಆಯುಷ್ಯ ಅಂತ ಸಹ ಜ್ಯೋತಿಷ್ಯಗಳು ಕಂಡು ಹಿಡಿದಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಬ್ರಹ್ಮನಿಗೆ ಎಷ್ಟು ವರ್ಷ ಆಯುಷ್ಯ ಐತಿ ಅಂತ ನಾವು ವಿಚಾರ ಮಾಡಿದಾಗ ಶಾಸ್ತ್ರದೊಳಗೆ ಹೇಳ್ತಾನೆ, ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚದೆ ನಿಜ ನೈವತ್ತು ಮಾನೇನ ಆಯುರ್ ವರ್ಷ ಶತಂ ಸ್ಮೃತಂ ಚತುರ್ಯುಗ ಸಹಸ್ರೇಶು ಬ್ರಹ್ಮಣೋ ದಿನ ಮುಚ್ಚತೆ. ಈ ಚತುರ್ಯುಗಗಳು 1000 ಸಾರಿ ತಿರುಗಿದರೆ ಬ್ರಹ್ಮನಿಗೆ ಒಂದು ದಿನ ಆಗ್ತದಂತೆ. ಹಾಗಾದ್ರೆ ಈ ಚತುರ್ಯುಗಗಳು ಯಾವ್ಯಾವು, ಅವು ಎಷ್ಟೆಷ್ಟು ವರ್ಷಗಳು ಇದಾವೆ ಅಂತ ನಾವು ನೋಡಿದಾಗ, ಕೃತಯುಗ ಪ್ರಮಾಣ 1728,000 ವರ್ಷಗಳು, ತ್ರೇತಾಯುಗ ಪ್ರಮಾಣ 1296,000 ವರ್ಷಗಳು, ಇನ್ನು ದ್ವಾಪರಯುಗ ಪ್ರಮಾಣ 864,000 ವರ್ಷಗಳು, ಇನ್ನು ಕಲಿಯುಗ 432,000 ವರ್ಷಗಳು. ಹಾಗಾದರೆ ಪ್ರಸ್ತುತ ಈ ಕಲಿಯುಗದಲ್ಲಿ 5,119 ಗತವಾಗಿ 4,26,000 ವರ್ಷದ 881 ವರ್ಷಗಳು ಇನ್ನೂ ಬಾಕಿ ಇದಾವಂತೆ. ಇಲ್ಲಿಗೆ ಕಲಿಯುಗ ಸಮಾಪ್ತಿ ಆಗ್ತದೆ.
ಹೀಗೆ ಚತುರ್ಯುಗಗಳು ಸಾವಿರ ಸಾರಿ ತಿರುಗಿದರೆ ಬ್ರಹ್ಮನಿಗೆ ಒಂದು ದಿನ, ಇಂಥ ಬ್ರಹ್ಮನಿಗೆ 100 ವರ್ಷ ಆಯುಷ್ಯ. ಇಲ್ಲಿಗೆ ಬ್ರಹ್ಮನ ಆಯುಷ್ಯ 63 ವರ್ಷ ಕಳೆದು 64ನೇ ವರ್ಷ ಪ್ರಾರಂಭ ಆಗಿದೆ ಅಂತ ನಾವು ಜ್ಯೋತಿಷ್ಯದೊಳಗಡೆ ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಪ್ರಪಂಚದಲ್ಲಿ ಈ ಭೂಮಿ ಹುಟ್ಟಿ ಇಲ್ಲಿಗೆ 195,85,102 ವರ್ಷಗಳು ಗತ ಆಗಿದೆ ಅಂತೆ. ಈ ಭೂಮಿ ಹುಟ್ಟಿ ಇಷ್ಟು ವರ್ಷಗಳು ಗತವಾಗಿದೆ ಅಂತ ನಾವು ಜ್ಯೋತಿಷ್ ಶಾಸ್ತ್ರದಿಂದ ನಿಖರವಾಗಿ ತಿಳಿದುಕೊಳ್ಬಹುದು. ಆಮೇಲೆ ಈ ಜ್ಯೋತಿಷ್ ಶಾಸ್ತ್ರ ಬ್ರಹ್ಮನಿಗೆ ಶಿವನಿಗೆ ಇಷ್ಟೇ ವರ್ಷ ಇರ್ತಾರೆ, ಇಷ್ಟು ವರ್ಷ ಆದಮೇಲೆ ಮತ್ತೆ ಬ್ರಹ್ಮ ಹೋಗ್ತಾನೆ, ಮತ್ತೊಬ್ಬ ಬ್ರಹ್ಮ ಸೃಷ್ಟಿ ಆಗ್ತಾನೆ ಅನ್ನುವಂಥದ್ದು ಜ್ಯೋತಿಷ್ ಶಾಸ್ತ್ರದೊಳಗಡೆ ಉಲ್ಲೇಖ ಇದೆ. ಈ ಮನುಷ್ಯನು ಇಷ್ಟೇ, ಜ್ಯೋತಿಷ್ ಶಾಸ್ತ್ರದೊಳಗಡೆ ಒಬ್ಬ ಮನುಷ್ಯನಿಗೆ 120 ವರ್ಷ ಆಯುಷ್ಯ ಇದೆ. ಅವನ ಕರ್ಮದ ಫಲವಾಗಿ ಇಷ್ಟಿಷ್ಟು ವರ್ಷಗಳ ಕಾಲ ಬದುಕ್ತಾನೆ ಅನ್ನುವಂಥದ್ದು ನಾವು ಜ್ಯೋತಿಷ್ ಶಾಸ್ತ್ರದೊಳಗೆ ನಿಖರವಾಗಿ ಹೇಳಬಹುದು. ಆದ್ದರಿಂದ ಮನುಷ್ಯನ ಜೀವನಕ್ಕೆ ಈ ಜ್ಯೋತಿಷ್ ಶಾಸ್ತ್ರ ಮುಖ್ಯವಾಗಿರ್ತಕ್ಕಂಥ ಅಂಗ. ಈ ಪಂಚಾಂಗನೂ ಸಹ ಮನುಷ್ಯನ ಜೀವನಕ್ಕೆ ಮುಖ್ಯವಾಗಿರ್ತಕ್ಕಂಥ ಅಂಗ. ಮನೆಯಲ್ಲಿ ಶುಭ ಶೋಭನ ಮಂಗಳ ಕಾರ್ಯಗಳು ಮಾಡಬೇಕಾದರೂ ಸಹ ಪಂಚಾಂಗ ಅವಶ್ಯವಾಗಿ ಬೇಕು. ಈ ವರ್ಷ ಯಾವ್ಯಾವ ರಾಶಿ ಒಳಗಡೆ ಗುರು ಸಂಚಾರ ಮಾಡ್ತಾ ಇದ್ದಾನೆ, ಯಾವ್ಯಾವ ರಾಶಿ ಒಳಗಡೆ ಶನಿ ಸಂಚಾರ ಮಾಡ್ತಾ ಇದ್ದಾನೆ, ಯಾವ ರಾಶಿ ಒಳಗೆ ಕುಜ, ಯಾವ ರಾಶಿ ಒಳಗೆ ರಾಹು ಮತ್ತು ಕೇತುಗಳಿದ್ದಾರೆ, ಏನೇನು ಫಲವನ್ನು ಆ ರಾಶಿಯವ್ರಿಗೆ ಕೊಡ್ತಾರ ಅನ್ನುವಂಥದ್ದನ್ನ ಈ ಪಂಚಾಂಗದ ಮುಖೇನ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಇವತ್ತು ಹೊಸ ವರ್ಷ, ಈ ವರ್ಷದ ಮೊದಲನೇ ದಿನ ಇವತ್ತು ಭಾನುವಾರ. ಭಾನುವಾರದ ದಿವಸ ಈ ಪಂಚಾಂಗವನ್ನು ಪೂಜೆ ಮಾಡಿ ಇವತ್ತು ಯಾರ್ಯಾರ ಭವಿಷ್ಯ ಅದೇಗಿದೆ, ಯಾರಿಗೆ ಶುಭ ಆಗ್ತಕ್ಕಂಥದ್ದು, ಯಾರಿಗೆ ಅಶುಭ ಉಂಟಾಗ್ತದೆ, ಅಶುಭ ಉಂಟಾಗ್ತಕ್ಕಂಥವ್ರು ಏನೇನು ಶಾಂತಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ಇವತ್ತು ನಾವು ನೋಡ್ತಾ ಬಂದಿರತಕ್ಕಂಥದ್ದು, ಮತ್ತು ರಾಶಿ ಭವಿಷ್ಯ ಒಳಗಡೆ ಅದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೀವಿ. ಆದ್ದರಿಂದನೇ ಈ ಜ್ಯೋತಿಷ್ಯ ಅಥವಾ ಈ ಪಂಚಾಂಗ ಮನುಷ್ಯನ ಬಹುಮುಖ್ಯವಾಗಿರತಕ್ಕಂಥ ಅಂಗ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲಮ್ಮ.